हेलो गाइस, वेलकम बैक टू नन्न यूट्यूब चानल। हेगिद्दीर अस्ते हेत्रे नीवेल्ल फ्रेंड्स। इवत्तु नावु होग्ता इरोदु श्यामलिगे स्कूल शूस् तरोण अंत। मने हत्तिरवे इरुव स्वल्प अंद्रे ओंदु 10 निमिषद दारी उंटु। ಹತ್ತಿರದ ಶಾಪ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿದ್ದು ಚಾರ್ಮಿನಾರ್ ಕಡೆ ಈ ಥರ ವಾಟರ್ ಫೌಂಟೇನ್ ಹೊಸದಾಗಿ ಮಾಡಿದ್ದಾರೆ. ಈಗ ನಾವು ಬಂದಿದ್ದೇವೆ ಶಾಪ್ಗೆ. ನೋಡಿ, ಇದು ಶಾಪ್ ನಮ್ಮ ಪರಿಚಯದವರ ಶಾಪೇ, ಯಾಕೆಂದರೆ ಇಲ್ಲಿ ಅದು CC ಕ್ಯಾಮ್ರಾ ಇನ್ಸ್ಟಾಲೇಷನ್ ಎಲ್ಲ ನನ್ನ ಹಸ್ಬೆಂಡೇ ಮಾಡಿದ್ದು. ತುಂಬ ದೊಡ್ಡದಾಗಿರುವಂತಹ ಶಾಪ್ ನೋಡಿ ಇದು. ಇಲ್ಲಿ ನಿಮಗೆ ಯಾವ ಥರವದ್ದು ಸ್ಯಾಂಡಲ್ ಬೇಕು, ಬ್ಯಾಗ್ಸ್ ಬೇಕು, ಮಕ್ಕಳ ಸ್ಕೂಲ್ ಶೂಸ್ ಎಲ್ಲ ಉಂಟು ಇಲ್ಲಿ. ನಿಮಗೆ ಪಾರ್ಟಿಗೆ ಬೇಕಾದಂತಹ ವೆಡ್ಡಿಂಗ್ಗೆ ಯಾವ ಪಾರ್ಟಿಗೆ ಬೇಕಾದಂತಹ ಎಲ್ಲ ಥರದ ಚಪ್ಪಲನ್ನು ನಿಮಗೆ ಇಲ್ಲಿ ಸಿಗ್ತದೆ ನೋಡಿ. ಈಗ ಇಲ್ಲಿ ನಮಗೆ ಮೊದಲು ನೋಡಬೇಕು ಇವಳ ಸೈಜದ್ದು ಬ್ಲ್ಯಾಕ್ ಶೂಸ್ ಸ್ಕೂಲದ್ದು ಉಂಟಾ ಇಲ್ವಾ ಅಂತ. ಇಲ್ಲಿ ಇದ್ದರೆ ತುಂಬ ಚೆನ್ನಾಗಿತ್ತು, ಯಾಕಂದರೆ ಇಲ್ಲಾಂದರೆ ಬೇರೆ ಅಂಗಡಿಗೆ ಹೋಗಬೇಕು, ಅಲ್ಲಿ ಹುಡುಕಬೇಕು. ಇದು ರಾತ್ರಿ ಅದು 10:30 ಟೈಮಿಂಗ್ ಆದ್ದರಿಂದ ನನಗೆ ಸ್ವಲ್ಪ ಉದಾಸೀನ ಆಗಲಿಕ್ಕೆ ಉಂಟು ಅಲ್ಲಿ ಇಲ್ಲಿ ಹೋಗಲಿಕ್ಕೆ. ನಾನು ಅನ್ನಿಸ್ತಾ ಇರೋದು ಈಗ ಇಲ್ಲಿಯೇ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ. ಈಗ ನೋಡ್ತಾ ಇದ್ದೇವೆ, ಹೇಳಿದೆ ಅವರಿಗೆ ತರಲಿಕ್ಕಂತೂ ಹೋಗಿದ್ದಾರೆ. ಈಗ ಇಲ್ಲಿ ಕಾದರಂತೂ ನಮಗೆ ಇವತ್ತೇನೋ ಅಷ್ಟೊಂದು ತುಂಟಾಟ ಮಾಡ್ತಾ ಇಲ್ಲ ಪಾಪ, ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿದ್ದಾನೆ. ಇಲ್ಲಾಂದರೆ ಎಲ್ಲಿಗೆ ಹೋದರೂ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕಿ ಹಾಕ್ತಾನೆ. ಇವತ್ತು ಏಕಂತ ಗೊತ್ತಿಲ್ಲ, ಸುಮ್ಮನೆ ಇದ್ದಾನೆ ಅವನು. ತುಂಬ ಸ್ವಲ್ಪ ಆಚೆ ಆಚೆಗೆ ಒಂದೆರಡು ಚಪ್ಪಲು ತಂದು ಹಾಕ್ತಾ ಇದ್ದಾನೆ ಅಷ್ಟೇ. ನೋಡಿ ಅಂತ, ಇದೂ ತುಂಬ ಚೆನ್ನಾಗಿರುವಂತಹ ಚಪ್ಪಲಿ. ಇಲ್ಲಿ ನೋಡಿ, ಇದು ನೀವು ಡೈರೆಕ್ಟಾಗಿ ನೋಡಿದರೆ ತುಂಬ ಚೆನ್ನಾಗಿದೆ. ನಾವು ಈ ಥರ ವಿಡಿಯೋ ತೆಗೆದಾಗ ಅಷ್ಟೇನು ಕಾಣಿಸ್ತಾ ಇಲ್ಲ ನೋಡಿ. ನಾವು ಈ ಥರ ನೋಡಿದಾಗಂತೂ ತುಂಬ ಚೆನ್ನಾಗಿದೆ. ಇದರ ಸ್ಟೋನ್ ಎಲ್ಲ ಇರುವಂತಹ ಸ್ಯಾಂಡಲ್ ಆಗಿರೋದ್ರಿಂದ ಈ ಲೈಟಿನದ್ದು ಫೋಕಸ್ಗೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ನೋಡಿ, ಇಷ್ಟು ಪಾಪದ ಮಗುವಿಂತಾರೆ, ಇವನು ಕುತ್ಕೊಂಡು ಬಿಟ್ಟಿದ್ದಾನೆ ಇವತ್ತು. ಇವನಿಗೆ ಸ್ವಲ್ಪ ನಿದ್ದೆನೂ ಬರ್ತಾ ಉಂಟು, ಇಲ್ಲಾಂದರೆ ಈಗ ಇಲ್ಲಿ ತಿರುಗ್ತಾ ಇರುವ ಈ ಬ್ಯಾಗನ್ನು ನೋಡ್ತಾ ಇದ್ದಾನೆ ಅವನಷ್ಟೇ. ಇಲ್ಲಿ ಕೆಳಗಡೆಯಲ್ಲಿ ಈ ಥರ ಬಾಕ್ಸ್ ಎಲ್ಲ ಸೆಟ್ಟಿಂಗ್ ಮಾಡಿಟ್ಟಿದ್ದಾರೆ. ಇದು ನೋಡಿ, ಇದೂ ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲಿ ತುಂಬ ಸಣ್ಣ ಸಣ್ಣಗಿರುವಂತಹ ಸ್ಟೋನ್ ಇದ್ದಿದ್ದರಿಂದ ಇದು ನೀವು ಪಾರ್ಟಿಗೆಲ್ಲ ಹಾಕ್ಕೊಂಡು ಹೋದರೆ ಮದುಮಗಳಿಗೂ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದರದ್ದು ಸ್ಟೋನಲ್ಲಿ ತುಂಬ ಚೆನ್ನಾಗಿರುವಂತಹ ಶೈನಿಂಗ್ ಉಂಟು ನೋಡಿ. ಇದೂ ಚೆನ್ನಾಗಿದೆ, ಇದರ ಡಿಸೈನ್ ತುಂಬ ಚೆನ್ನಾಗಿದೆ ನೋಡಿ. ಈಗ ನೋಡೋಣ ಇವಳ ಶೂಸ್ ಯಾವಾಗ ಬರ್ತದೆ ಅಂತ. ಶಾಯಮ್ಮ ಕೂತ್ಕೊಂಡು ಸುಸ್ತಾಗಿ ಬಿಟ್ಟಿದ್ದಾಳೆ ನೋಡಿ. ಅವಳಿಗೆ ಇಷ್ಟು ದಿನ ಸಂಕ್ರಾಂತಿಯದ್ದು ರಜೆ ಇತ್ತು, ಅವಳಿಗೆ ಇನ್ನು ನಾಳೆಯಿಂದ ಹೋಗ್ಲಿಕ್ಕೆ ಉಂಟು ಸ್ಕೂಲ್ಗೆ. ಅದಕ್ಕೋಸ್ಕರ ಹೊಸ ಶೂಸ್ ಹಾಕ್ಕೊಂಡು ಹೋಗೋಣ ಅಂತ ಹಠ ಹಿಡಿದಿದ್ಲು. ಅದು ಸ್ವಲ್ಪ ಹಾಳಾಗಿತ್ತು ಮೊದಲದ್ದು. ಈಗ ಬಂತು ನೋಡಿ ಅವಳ ಶೂಸ್, ನೋಡೋಣ ಇವಳ ಸೈಜದ್ದು ಕರೆಕ್ಟ್ ಆಗಿದೀವ ಏನ ಅಂತ. ಓಕೆ ಅಂತ ನೋಡ್ತಾ ಇದ್ದಾಳೆ. ಇದು ಸ್ವಲ್ಪ ಸಣ್ಣಗಿದೆ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜ್ ಬೇಕಂತ ತಗೊಂಡು ಬಂದಿದ್ದೇವೆ. ಯಾಕಂದರೆ ಈ ಸಾಕ್ಸ್ ಎಲ್ಲ ಹಾಕಿದ ಮೇಲೆ ತುಂಬ ಟೈಟ್ ಆಗ್ತದೆ, ಅದಕ್ಕೋಸ್ಕರ ನಾವು ಸ್ಕೂಲ್ ಶೂಸ್ ತಗೊಳ್ಳುವಾಗ ಸ್ವಲ್ಪ ದೊಡ್ಡದೇ ತಗೊಳ್ಬೇಕು. ಇಲ್ಲಿ ನೋಡಿ, ಇವನ ಕೆಲಸ ಈಗ ಶುರುವಾಯಿತು. ಇವನು ಯಾವ ನಾವು ಚಪ್ಪಲದ ಶಾಪ್ಗೆ ಹೋದರೂ ಎಲ್ಲಿಗೆ ಹೋದರೂ ಈ ಥರ ಆಟ ಆಡೋದಂದರೆ ಅವನಿಗೆ ತುಂಬ ಇಷ್ಟ ನೋಡಿ. ಇದರಿಂದ ತೆಗೆದು ಮತ್ತೆ ಅದನ್ನು ಅಲ್ಲೇ ಸೆಟ್ ಮಾಡಿ ಇಟ್ಬರ್ತಾನೆ. ಈಗ ಸುಮ್ಮನೆ ಕೂತ್ಕೊಂಡಿದ್ದಾನೆ, ಮತ್ತೆ ಅಲ್ಲಿ ಹೋಗಿ ಸ್ವಲ್ಪ ಒಂದೊಂದು ತರ್ತಾ ಇದ್ದಾನೆ. ಸ್ವಲ್ಪ ಸ್ಟಾರ್ಟ್ ಆಗ್ತಾ ಉಂಟು ಅವನದ್ದು ಕೂಕಿರಿ. ಈಗ ನಮಗೆ ಇವಳಿಗೆ ಬೇಕಾದಂತಹ ಶೂಸ್ ಎಲ್ಲ ಸಿಕ್ಕಿದೆ ನೋಡಿ. ಈಗ ನಾವು ಅಲ್ಲಿಂದ ಹೊರಡ್ತಾ ಇದ್ದೇವೆ. ಇದು ಇಲ್ಲಿ ಹೊರಗಿನ ಸೀನ್ ನೋಡಿ. ಇಲ್ಲಿ ಅಂತೂ ಇದು ರಾತ್ರಿ ಎದ್ದು ಟೈಮ್ ಆಗಿರೋದ್ರಿಂದ ಸ್ವಲ್ಪ ಪಬ್ಲಿಕ್ ಕಮ್ಮಿ ಉಂಟು. ಇನ್ನು ಇಲ್ಲಿ ಸಂಜೆ ಹೊತ್ತಲ್ಲಿ ಎಲ್ಲ ಬಂದರೆ ಈ ಕಡೆ ಎಲ್ಲ ಬರಲಿಕ್ಕೆ ಆಗಲಿಲ್ಲ. ಚಾರ್ಮಿನಾರ್ ಕಡೆ ಅಂತೂ ಈಗ ನೋಡಿದ್ರು ಫುಲ್ಲು ಜನರು ಹೇಗೆ ಒಳಗಡೆ ಹೋಗ್ತಾರಂತ ಗೊತ್ತಾಗ್ತಾ ಇಲ್ಲ. ಆ ಥರ ಫುಲ್ ರಶ್ ಇದೆ, ಹೇಗೆ ಎಲ್ಲಿಂದ ಎಷ್ಟು ಜನ ಹೇಗೆ ಬರ್ತಾರಂತ ಗೊತ್ತಾಗೋದೇ ಇಲ್ಲ. ಅಲ್ಲಿ ನಮಗಂತೂ ಕಾಲು ಇಡ್ಲಿಕ್ಕೇ ಜಾಗ ಇರೋದಿಲ್ಲ, ಅಷ್ಟು ಫುಲ್ ಇರ್ತಾರೆ ಚಾರ್ಮಿನಾರ್ ಕಡೆ. ನಾನು ಬರುವಾಗ ಅದನ್ನೇ ನೋಡಿಕೊಂಡು ಬಂದೆ, ಅಂದರೆ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಫಟಾಫಟ ಅಂತ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಆ ಕಡೆ ಹೋದರೆ ಖಂಡಿತವಾಗಿ ಅಲ್ಲಿಯದ್ದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಅಲ್ಲಿ ಇರುವ ಪಬ್ಲಿಕನ್ನು ನೀವು ನೋಡಿ ಎಷ್ಟು ರಶ್ ಇರ್ತದೆ ಅಂತ. ಇದು ಡೈಲಿ ಇರುವ ಈ ಥರ ಡೈಲಿ ಆ ಥರ ಅಲ್ಲ, ವಾರದಲ್ಲಿ ಒಂದು ಎರಡು ದಿನ ಅಂತಲ್ಲ, ಯಾವಾಗ ನೋಡಿದರೂ ಇದೇ ಥರ ಬಜಾರ್ ಇರ್ತದೆ ಇಲ್ಲಿ. ಈಗ ಸ್ವಲ್ಪ ಎಲ್ಲ ಜನ ಕಮ್ಮಿ ಆಗ್ತಾ ಇದ್ದಾರೆ, ಯಾಕಂದರೆ
ರಾತ್ರಿ ಆಗಿರೋದ್ರಿಂದ ನೋಡಿ ನಮ್ಮೂರಲ್ಲೇ ಆದರೆ ಈಗ ಅಂಗಡಿಯೆಲ್ಲ ಬಂದ್ ಮಾಡಿ ಲೈಟ್ ಬಂದ್ ಮಾಡಿ ಅವರವರ ಮನೆಗೆ ಅವರು ಸೇರ್ಕೋತಾರೆ. ಇಲ್ಲಿ ಅಂತೂ ಹಗಲು ರಾತ್ರಿ ಅಂತ ಇಲ್ಲ, ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತಾರೆ ಜನ ಎಲ್ಲ. ಬರ್ತಾ ಬರ್ತಾ ನಾವು ಅಲ್ಲಿಂದ ತಗೊಂಡಿದ್ದಾವೆ ಈ ಪಪ್ಪಾಯ ಹಾಗೂ ಪೇರಳೆ ಹಣ್ಣು. ಫ್ರೆಂಡ್ಸ್, ನಾನು ನನ್ನ ಈ ಪುಟ್ಟ ಬ್ಲಾಗನ್ನು ಇಲ್ಲಿಗೆ ಕೊನೆಗೊಳಿಸೋಣ ಅಂತ ಇದ್ದೇನೆ. ನಾವಿನ್ನೂ ಭೇಟಿಯಾಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.